ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜ್ ವಿಶ್ವ. ನಾನಿವತ್ತು ವಾಟ್ಸಪ್ಪಲ್ಲಿ ಮುಖ್ಯವಾಗಿ ನಮಗೆ ದಿನ ಬಳಕೆಗೆ ಬರುವಂಥ ಒಂದೆರಡು ಟ್ರಿಕ್ಸ್ಗಳನ್ನು ಹೇಳ್ಕೊಡೋದಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಆ ಟ್ರಿಕ್ಸು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಆ ಟ್ರಿಕ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ, ನನ್ನ ಹೊಸದೇನು ಗುರು ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಅವರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಆಗ್ತದ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ವಾಟ್ಸಪ್ಪಲ್ಲಿ ನೂರಾರು ಮೆಸೇಜ್ಗಳು ಬರ್ತಾ ಇರ್ತವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಅಫಿಷಿಯಲಾಗಿ ಒಂದಷ್ಟು ಗ್ರೂಪ್ಗಳಿರ್ತವೆ, ಮತ್ತು ಅಫಿಷಿಯಲಾಗಿ ಒಂದಷ್ಟು ಕಾಂಟ್ಯಾಕ್ಟ್ಸ್ಗಳಿರ್ತವೆ, ಹಾಗೆಯೇ ನಮ್ಮ ಸ್ನೇಹಿತರು ಬಂಧು ಬಳಗ ಈ ಥರದ ಒಂದಷ್ಟು ಮುಖ್ಯವಾದಂಥ ವ್ಯಕ್ತಿಗಳದ್ದು ನಮಗೆ ಮೆಸೇಜು ಬರ್ತಾ ಇರ್ತವೆ. ಕೆಲವು ಸಲ ಏನಾಗ್ತವೆ, ಮೆಸೇಜ್ಗಳು ಬಂದಾಗ ಆ ಮೆಸೇಜ್ಗಳು ಕೆಳಗಡೆ ಹೊರಟೋಗ್ತಿರ್ತವೆ. ಆಗ ನಾವು ಮೆಸೇಜನ್ನು ಹುಡುಕ್ತೀವಿ. ಉದಾಹರಣೆಗೆ ನಮ್ಮದು ಯಾವುದೋ ಒಂದು ಅಫಿಷಿಯಲ್ ಗ್ರೂಪ್ ಇದೆ ಅಂದಾಗ ಅದರಲ್ಲಿ ಅರ್ಧರ್ಧ ಗಂಟೆಗೂ ಏನಾದರೂ ಒಂದು ಅಪ್ಡೇಟ್ ಬರ್ತವೆ ಅಂದಾಗ ನಾವೇನು ಮಾಡ್ತೀವಿ, ಅದನ್ನು ನೋಡೋಕೆ ಹೋದಾಗ ಮೇಲ್ಗಡೆ ಒಂದಷ್ಟು ಮೆಸೇಜ್ಗಳು ಬಂದಾಗ ಇದು ಕೆಳಗಡೆ ಹೊರಟೋಗಿರುತ್ತೆ. ಆಗೇನು ಮಾಡ್ತೀವಿ, ಹುಡುಕ್ತೀವಿ. ನಾವು ಹುಡುಕ್ಬಾರ್ದು ಇದು ಯಾವಾಗಲೂ ಮೇಲೆ ಇರಬೇಕು ಅಂತಂದರೆ ಅದಕ್ಕೊಂದು ಟ್ರಿಕ್ಸ್ ಇದೆ. ಅದು ಏನು ಅಂತ ನಾವು ಈಗ ನೋಡೋಣ. ಮೊದಲನೇದಾಗಿ ನಾವು ವಾಟ್ಸಪ್ಪನ್ನು ಆನ್ ಮಾಡ್ಕೋಬೇಕು. ಈಗ ನೋಡಿ ವಾಟ್ಸಪ್ಪನ್ನು ಆನ್ ಮಾಡಿದೆ. ವಾಟ್ಸಪ್ ಆನ್ ಮಾಡಿದ್ಮೇಲೆ ನಮಗೆ ಪ್ರತಿದಿನ ಮುಖ್ಯವಾದಂಥ ವ್ಯಕ್ತಿಗಳು ಅಥವಾ ಅಫಿಷಿಯಲ್ ಗ್ರೂಪ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ನಾನು ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಗ್ರೂಪ್ ಇದೆ, ಹಾಂ, ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಒಂದು ಪಿನ್ ಬಟನ್ ಇದೆ, ತೋರಿಸ್ತೀನಿ ನೋಡಿ. ಹಾಂ, ಆ ಪಿನ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಅದು ಯಾವಾಗಲೂ ಮೇಲ್ಗಡೆ ಇರುತ್ತೆ. ನಿಮಗೆ ಎಷ್ಟೇ ಮೆಸೇಜ್ ಬಂದ್ರೂ ಅದು ಟಾಪ್ ಒನ್ನಲ್ಲೇ ಇರುತ್ತೆ, ಅದು ನೀವು ಅದನ್ನು ನೋಡ್ಬೋದು. ಒಂದು ವೇಳೆ ನಿಮಗೆ ಆ ಮೆಸೇಜು ಬೇಡ ಅಂತಂದರೆ ನೀವು ಮತ್ತೆ ಅದನ್ನೇ ಸೆಲೆಕ್ಟ್ ಮಾಡಿ ಪಿನ್ನನ್ನು ಪ್ರೆಸ್ ಮಾಡಿದ್ರೆ, ಈಗ ನೋಡಿ ಪಿನ್ನನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಮತ್ತೆ ಡಿಲೀಟ್ ಆಗುತ್ತೆ, ಮೊದಲ ಸ್ಥಿತಿಗೆ ಬರುತ್ತೆ. ಅದೇ ಥರ ನೀವು ಮುಖ್ಯವಾದಂಥ ಮೂರು ಗ್ರೂಪ್ ಅಥವಾ ಮೂರು ವ್ಯಕ್ತಿಗಳನ್ನು ನೀವು ಪಿನ್ ಮಾಡಿ ಇಟ್ಕೋಬೋದು. ಇದು ಮೊದಲನೇ ಟ್ರಿಕ್ಸು. ಇನ್ನು ಎರಡನೇ ಟ್ರಿಕ್ಸ್ ಬಂದು, ನಮಗೆ ಗ್ರೂಪ್ನಲ್ಲಿ ನೂರಾರು ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಬರ್ತವೆ. ಅದರಲ್ಲಿ ವಾಟ್ಸಪ್ ವೀಡಿಯೋ ಇರ್ಬೋದು, ಇಮೇಜಸ್ ಇರ್ಬೋದು, ಆಡಿಯೋ ಕ್ಲಿಪ್ಸ್ ಇರ್ಬೋದು, ಈ ಥರದ್ದು ಅನೇಕ ವಿಷಯಗಳು ಗ್ರೂಪ್ನಲ್ಲಿ ಬರ್ತಾಯಿರ್ತವೆ. ನೀವು ಆ ಗ್ರೂಪ್ನಲ್ಲಿ ಬರೋವಂಥ ವಿಷಯಗಳನ್ನು ಒಂದು ವಾರ ಬಿಟ್ಟರೆ ಅದು ಹನುಮಂತನ ಬಾಲ ಥರ ಉದ್ದವಾಗಿ ಬೆಳೆಯುತ್ತೆ. ಆಗ ಅದನ್ನು ಡಿಲೀಟ್ ಮಾಡಬೇಕು ಅಂದಾಗ ಒಂದು ಕಡೆಯಿಂದ ನೋಡ್ಕೊಂಡು ಹೋದಾಗ ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಆಗೇನು ಮಾಡ್ತೀರಿ, ಕ್ಲಿಯರ್ನ ಆಲ್ ಕ್ಲಿಯರ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದಾಗ ನಿಮಗೆ ಮುಖ್ಯವಾಗಿ ಬೇಕಾದಂಥ ಒಂದಷ್ಟು ಮೆಸೇಜ್ಗಳು ಸಹ ಡಿಲೀಟ್ ಆಗಿಬಿಡ್ತವೆ. ಮುಖ್ಯವಾಗಿ ಬೇಕಾದಂಥ ಮೆಸೇಜ್ಗಳು ಡಿಲೀಟ್ ಆಗಬಾರ್ದು ಅಂದರೆ ಏನು ಮಾಡ್ಬೋದು ಅನ್ನೋದನ್ನು ಈಗ ನಿಮಗೆ ಎರಡನೇ ಟ್ರಿಕ್ಸಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲು ಯಾವುದಾದ್ರೂ ಒಂದು ವಾಟ್ಸಪ್ ಗ್ರೂಪನ್ನು ಓಪನ್ ಮಾಡ್ಕೋಬೇಕು. ನಾನೀಗ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ವಾಟ್ಸಪ್ ಗ್ರೂಪ್ ಓಪನ್ ಆದಮೇಲೆ ನಿಮ್ಗೆ ಇಷ್ಟವಾಗಿರುವಂಥ ಆಡಿಯೋನೋ ವಿಡಿಯೋನೋ ಅಥವಾ ಇಮೇಜಸ್ಸೋ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ನಾನೀಗ ಸದ್ಯಕ್ಕೆ ಫೋಟೋಸ್ಗಳನ್ನ ಇಮೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನನಗೆ ಅವೆರಡು ಇಷ್ಟ ಆಗಿದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಸ್ಟಾರ್ ಇದೆ, ಆ ಸ್ಟಾರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮೇಲ್ಗಡೆ ಮೂರು ಚುಕ್ಕಿಗಳು ಕಾಣುತ್ತಲ್ಲ, ಆ ಮೂರು ಚುಕ್ಕಿಗಳ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿ ಕೆಳಗಡೆ ಮೋರ್ ಕಾಣುತ್ತೆ, ಆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ಲಿಯರ್ ಚಾಟ್ ಅಂತ ಬರುತ್ತೆ. ಕ್ಲಿಯರ್ ಚಾಟ್ ಮೇಲೆ ಕೊಟ್ಟು ಕೆಳಗಡೆ ಕ್ಲಿಯರ್ ಚಾಟನ್ನು ಓಕೆ ಕೊಟ್ಟರೆ ನೀವು ಸ್ಟಾರ್ ಮಾಡಿರೋದನ್ನು ಬಿಟ್ಟು ಉಳಿದಂಥ ಎಲ್ಲ ಮೆಸೇಜ್ಗಳು ಹೋಗಿರ್ತವೆ. ನೋಡಿ, ನಾನು ಸ್ಟಾರ್ ಮಾಡಿರೋದು ಮಾತ್ರ ಇದೆ, ಇನ್ನು ಉಳಿದವೆಲ್ಲ ಡಿಲೀಟ್ ಆಗಿದೆ. ಇದೇ ಥರ ನಿಮ್ಮ ಗ್ರೂಪ್ಗಳಲ್ಲೂ ಸಹ ನೀವು ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಒಂದು ವಾಟ್ಸಪ್ ಟ್ರಿಕ್ಸ್ನ ವಿಧ ಎರಡು ವಿಧಾನಗಳು. ಈ ಥರದ ವೀಡಿಯೋಗಳನ್ನ ನೀವು ಹೆಚ್ಚಾಗಿ ನೋಡಬೇಕು ಅಂತಂದರೆ ನನ್ನ ಹೊಸದೇನು ಗುರು ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಎಲ್ಲರಿಗೂ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗೋಣ.